ವಿಧಾನಸಭಾ ಕ್ಷೇತ್ರದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ನಡೆಯುವಂತ ಹಣದ ರಾಜಕಾರಣವನ್ನು ಈ ಕ್ಷೇತ್ರದಲ್ಲೂ ಮಾಡಲು ಬಂದಿರುವ ಭೂಮಾಫಿಯಾ ಬಂಡವಾಳ ಶಾಹಿ ವ್ಯಕ್ತಿಗಳಿಗೆ ತಕ್ಕ ಉತ್ತರ ಕೊಡುವ ರೀತಿಯಲ್ಲಿ ಕ್ಷೇತ್ರದ ಜನ ತಮ್ಮ ಸ್ವಾಭಿಮಾನವನ್ನು ತೋರಿಸಬೇಕಾಗಿದೆ ಎಂದು ಎಎಪಿ ಪಕ್ಷದ ಮಾಜಿ ಮಾಧ್ಯಮ ವಕ್ತಾರ ವಿನೋದ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಎಎಪಿ ಪಕ್ಷ ಹಾಗೂ ದಲಿತ ಸಂಘಟನೆಗಳಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಪುನೀತ್, ಜಗದೀಶ್, ಆನಂದ್, ವೆಂಕಟೇಶ್, ಮಂಜುನಾಥ್, ವೇಣು, ಪಾಷಾ, ಶ್ರೀನಿವಾಸ್ ಮೂರ್ತಿ ಮುಂತಾದವರು ಇದ್ದರು. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ನಾನು ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೋಲಾರ ಜಿಲ್ಲಾ ಮಾಧ್ಯಮ ವಕ್ತಾರರಾಗಿದ್ದೆ. ಈಗ ಏನು ಕೋಲಾರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ಒಂದು ಏನು ಭ್ರಷ್ಟಾಚಾರ, ಒಂದು ರೀತಿಯಲ್ಲಿ ಏನು ಮುಳುಬಾಗಲನ್ನು ಹೇಗೆ ಭ್ರಷ್ಟಾಚಾರವಾಗಿ ಮಾಡಿದ್ರು, ಅದೇ ರೀತಿ ಕೋಲಾರ ತಾಲೂಕಿನ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ನೋಡಿ ಸಿ ಎಂ ಆರ್ ಶ್ರೀನಾಥ್ ಅಣ್ಣ ಅವ್ರಿಗೆ ಬಲಪಡಿಸಬೇಕು, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು, ಕೋಲಾರ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಉತ್ತಮ ಆರೋಗ್ಯ ಶಿಕ್ಷಣ ಇದಾಗಬೇಕು, ಉದ್ಯೋಗ ಬೇಕು ಇಲ್ಲಿನ ಯುವಕರಿಗೆ, ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಅಭಿವೃದ್ಧಿ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಇದಕ್ಕೆಲ್ಲ ಯಾರು ಆರಿಸ್ಬರ್ಬೇಕಂದ್ರೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ ಅನ್ನೋರು ಇದ್ದರೆ ಇವೆಲ್ಲ ಸಾಧ್ಯ, ಬೇರೆ ಯಾರಿಂದನೂ ಆಗಲ್ಲ. ಬಂಡವಾಳ ಶಾಹಿಗಳು ಏನು ಬರ್ತಿದ್ದಾರೆ ಅವ್ರನ್ನ ತಾಲೂಕಿಂದನು ಒದ್ದು ಓಡಿಸ್ಬೇಕು. ಕೋಲಾರದ ಜನ ಸ್ವಾಭಿಮಾನಿಗಳು ಮಾರಿಕೊಳ್ಳೋರಲ್ಲ ಅಂತ ಈ ಮೂಲಕ ನಾನು ಹೇಳ್ತಾ, ಕೋಲಾರದ ಜನಗಳ ಸ್ವಾಭಿಮಾನಿಗಳ ಪ್ರಶ್ನೆಯಾಗಿದೆ ಈ ಚುನಾವಣೆ. ಆದ್ದರಿಂದ ಎಲ್ಲರೂ ಸಿ ಎಂ ಆರ್ ಶ್ರೀನಾಥ್ ಅವ್ರಿಗೆ ಬೆಂಬಲ ಕೊಡಬೇಕಂತ ಹೇಳ್ತಾ.